ಹಾಯ್ ಫ್ರೆಂಡ್ಸ್, ಹಲವು ದಿವಸಗಳ ನಂತರ ಇವತ್ತೀಗ ಹೊಸತೊಂದು ವಿಡಿಯೋದ ಜೊತೆಗೆ ಇವತ್ತು ಬಂದಿದ್ದೇವೆ. ನನ್ನ ಕೈಯಲ್ಲಿ ಕಾಣ್ತಾ ಇರುವಂತಹ ಹಣ್ಣು ಎಲ್ಲರಿಗೂ ಕೂಡ ಪರಿಚಯ ಇರಬಹುದು, ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ. ಆದರೆ ಇವತ್ತೀಗ ಹೊಸತಾಗಿ ನಮ್ಮ ಶರ್ಮಣ್ಣ ಕೂಡ ಇದ್ದುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಇದರ ಒಂದು ಡ್ರ್ಯಾಗನ್ ಫ್ರೂಟ್ ಹಲ್ವಾವನ್ನು ಮಾಡ್ತಾ ಇದ್ದೇವೆ. ಹೇಗೆ ಅಂತೇಳಿ ನೋಡುವ, ಬನ್ನಿ. ಕೊರ್ದು ಶುರು ಮಾಡಿದ್ದೆ ಸೀದ. ಎಂತ ಬಣ್ಣ, ಕಡಿಲಿಕ್ಕೆಲ್ಲ ದೊಡ್ಡ ಕೆಲಸ. ಹಾಗೆ ಫ್ರೆಂಡ್ಸ್, ಈಗ ನಮಗೆ ಡ್ರ್ಯಾಗನ್ ಫ್ರೂಟ್ ಎಲ್ಲ ಕಡಿದು ಪಲ್ಪ್ ಮಾಡಿ ಆಯಿತು ನೋಡಿ. ಎರಡು ಪಾತ್ರದಲ್ಲಿ ಪಲ್ಪ್ ರೆಡಿಯಾಗಿದೆ. ಇದಕ್ಕೀಗ ನಾವು ಹಲ್ವಾ ಮಾಡೋ ಮುಂಚೆ ಬೇರೆ ಅಂತೆಲ್ಲ ನಾವು ಸೇರಿಸ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ ಮೊದಲಿಗೆ ತುಪ್ಪದಲ್ಲಿ ಇದನ್ನು ಬೇಯಿಸಬೇಕು. ಹೌದು, 1 ಲೀಟರ್ನಷ್ಟು ತುಪ್ಪ ಇಷ್ಟಕ್ಕೆ ಸುಮಾರಷ್ಟು ಬೇಕಾಗ್ತದೆ. ಹಾಗೆ ಇಲ್ಲಿ ನಾವು ಇದಕ್ಕೆ ಕೊಬ್ಬರಿ ತುರಿ ಅಥವಾ ಅಂತ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಅನ್ನು ಉಪಯೋಗಿಸ್ತಾ ಇದ್ದೇವೆ. ಅದಲ್ಲ ಅಂತ ಹೇಳಿದ್ರೆ ನಮಗೆ ಕೊಬ್ಬರಿಯನ್ನು ಹುರಿದು ಕೂಡ ಉಪಯೋಗಿಸಿಕೊಳ್ಬಹುದು. ಅದೇ ರೀತಿಯಲ್ಲಿ ಗೇರು ಬೀಜ, ಇದಕ್ಕೆ ಸಿಹಿಗೆ ಪಾಕಕ್ಕೆ ಸಕ್ಕರೆ ಹಾಗೆ ಸ್ವಲ್ಪ ಉಪ್ಪು, ಅದು ಇದರ ರುಚಿಯನ್ನ ಒಳ್ಳೆ ಎದ್ದು ಕೊಡ್ತದೆ. ಹಾಗೆ ಇನ್ನೀಗ ಇದರ ಪಾಕವನ್ನು ಶುರು ಮಾಡುವಲ್ಲ ಶರ್ಮಣ್ಣ. ಇದನ್ನೀಗ ತುಪ್ಪದಲ್ಲಿಯೇ ಬೇಯಲಿಕ್ಕೆ ಹಾಕುದು. ಈಗೊಂದು ಸಾಧಾರಣ ಕಾಲು ಗಂಟೆ ಅಷ್ಟೊತ್ತು ಆದಾಗ ಈ ಡ್ರ್ಯಾಗನ್ ಫ್ರೂಟ್ನ ಪಲ್ಪ್ ಎಲ್ಲ ತುಪ್ಪ ಎಲ್ಲ ಹಾಕಿ ಆಗುವಾಗ ಚಂದ ಕುದಿಲಿಕ್ಕೆ ಶುರು ಆಗಿದೆ. ಇನ್ನೀಗ ನಾವು ಎಂತ ಮಾಡ್ತೇವೆ ಅಂತೇಳಿ ಈ ಡೆಸಿಗೇಟೆಡ್ ಕೋಕೋನಟ್ ಅನ್ನು ಇದಕ್ಕೆ ಹಾಕುದು. ನೋಡಿ ಹೇಗಾಯ್ತು ಅಂತೇಳಿ, ಆ ಕೆಂಪು ಬೀಳಿ ಎಲ್ಲ ಬಣ್ಣ ಎಷ್ಟು ಚಂದ ಕಾಣ್ತದೆ. ಸರಿಯಾಗಿ ಪಸೆ ಆರಬೇಕು. ಸಕ್ಕರೆ ಎಲ್ಲ ಹಾಕುವ ಮುಂಚೆ ತೆಂಗಿನ ತುರಿಯನ್ನು ಹಾಕಿದ ಮೇಲೆ ಬೆಂಕಿ ಸಾಧಾರಣ ಮೀಡಿಯಂ ಫ್ಲೇಮಲ್ಲಿ ಇರಬೇಕು. ಫ್ರೆಂಡ್ಸ್, ಇದೀಗ ಸಾಧಾರಣ 1 ಗಂಟೆ ಆಯಿತು ಕುದಿಯೋದು. ನೋಡಿ ಹೇಗಾಗಿದೆ ಅಂತೇಳಿ, ಕಾಯಿಯೆಲ್ಲ ಹಾಕಿದ್ಮೇಲೆ ಸರಿಯಾಗಿ ಎಲ್ಲ ಮಿಕ್ಸ್ ಆಗಿ ಬಂದಿದೆ, ಕುದೀತಾ ಉಂಟು. ಅದಕ್ಕೆ ಈಗ ಸಕ್ಕರೆ ಹಾಕ್ತಾ ಇದ್ದೇನೆ. ಒಂದು 5 ಕೆಜಿ ಅಷ್ಟು ಉಂಟು ಇದರಲ್ಲಿ, 16.5 ಕೆಜಿ ಪಲ್ಪ್ ಇತ್ತು ಇದರಲ್ಲಿ. ರುಚಿಗೆ ತಕ್ಕ ಉಪ್ಪು ಸ್ವಲ್ಪ. ಇದೀಗ ಪಾಕ ಆಗ್ತಾ ಉಂಟು. ಹುರಿದಿಟ್ಟಂತಹ ಗೇರು ಬೀಜವನ್ನು ಹಾಕಿಕೊಳ್ಳು. ಪಾಕ ಎಲ್ಲ ಆದ್ಮೇಲೆ ಈಗ ತೆಗೆದು ಟ್ರೇಗೆ ಹಾಕಿಕೊಳ್ಳುದು. ಇದು ಬಟರ್ ಪೇಪರ್ ಹಾಕಿಕೊಂಡದ್ದು. ಹೀಗೆ ಒಳ್ಳೆ ಒಂದು ಕಲರ್ ಉಳಿಯುವಂತ ಒಂದು ಫ್ರೂಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದೀಗ ಕಲರ್ ಒಳ್ಳೆ ಡಾರ್ಕ್ ಆಗಿ ಹಾಗೆಯೇ ಉಳಿದಿದೆ. ಸಕ್ಕರೆ ಹಾಕಿದ್ಮೇಲೆ ಇನ್ನೂ ಕೂಡ ಸ್ವಲ್ಪ ಶೈನಿಂಗ್ ಬಂದಿದೆ ಅಂತ ಹೇಳ್ಬೋದು. ಹಲ್ವೆಲ್ಲ ಈಗ ಸರಿಯಾಗಿ ತಣ್ದಿದೆ. ಈಗ ಇದನ್ನು ತುಂಡು ಹೊಡೆದು ನೋಡಿ. ಆ ಹಣ್ಣಿನ ಒಟ್ಟಿಗೆ ನೋಡಿ, ಗೇರು ಬೀಜ ಮತ್ತು ಆ ಡ್ರ್ಯಾಗನ್ ಫ್ರೂಟಿನ ಬೀಜಗಳು ಕೂಡ ಎಲ್ಲ ಈಗ ಸರಿಯಾಗಿ ಎದ್ದು ಕಾಣ್ತದೆ.
ಹಲ್ವೆಲ್ಲ ತುಂಡು ಮಾಡಿ ಆಯ್ತು, ಕಲರ್ ಬಂದಿದೆ, ಇದೀಗ ಒಳ್ಳೆ ಪೀಸಿಗೆ ಬಂದಿದೆ. ಇನ್ನು ಕೂಡ ತಣ್ಣದಷ್ಟು ರುಚಿ ಜಾಸ್ತಿ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತ. ನಾವೊಂದು ತಿಂದು ನೋಡು ಹೇಗಾಗಿದೆ ಅಂತೇಳಿ. ಮುಖ್ಯವಾಗಿ ನೇರ ನಮಗೆ ಕಾಣುದು ಒರಿಜಿನಲ್ ಬಣ್ಣ ಹಾಗೆ ಬಂದ, ಕಲರ್ ಯಾವುದೇ ರೀತಿಯಲ್ಲಿ ಹೋಗ್ಲಿಲ್ಲ, ಒಳ್ಳೆ ಒಳ್ಳೆಯ ಕಲರ್ ಬಂದಿದೆ. ತಿನ್ಲಿ ಕೂಡ ಒಳ್ಳೆ ರುಚಿ. ಇದೊಂದು ಮಾರುಕಟ್ಟೆಗೆ ಮಾರುಕಟ್ಟೆ ಮಾಡುವಂತ ಐಟಮ್, ಆದ್ರೆ ಸ್ವಲ್ಪ ಈಗಿನ ಹಣ್ಣಿನ ದರದಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು. ಮನೆಯಲ್ಲಿ ಇಂಟ್ರೆಸ್ಟ್ ಇದ್ದವರು ಮಾಡುದಿದ್ರೆ ಮಾಡಿಕೊಳ್ಬಹುದು, ಮತ್ತೆ ಮಾರ್ಕೆಟಿಗೆ ಬಿಡ್ಲಿಕ್ಕೆ ಈಗ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ತುಂಬ ದಿವಸದ ನಂತರ ಒಂದು ವಿಡಿಯೋ ಮಾಡಿದ್ದೇವೆ, ನಮ್ಮ ಜೊತೆಗೆ ನನ್ನ ಹೆಂಡತಿ ಹಾಗೆ ಧರ್ಮಣ್ಣ ಎಲ್ಲರೂ ವಾಪಸ್ ಬಂದಿದೆ. ಇನ್ನು ಕೂಡ ಹೊಸ ಹೊಸ ವಿಡಿಯೋಗಳೊಂದಿಗೆ ಇನ್ನು ಬರ್ತಾ ಇರ್ತೇವೆ. ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.